ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸಿಂಪಲ್ ಆಗಿ ಚೂಡಿದಾರ್ ಟಾಪ್ನ ಕಟ್ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಚೂಡಿದಾರ್ ಟಾಪ್ ಕಟ್ಟಿಂಗ್ ಮತ್ತು ಸ್ಟಿಚ್ಚಿಂಗ್ನ ನಾನು ಪಾರ್ಟ್ 1 ಪಾರ್ಟ್ 2 ಅಂತ ಮಾಡಿ ಹಾಕ್ತಾ ಇದ್ದೀನಿ. ಇವತ್ತು ನಾವು ಚೂಡಿದಾರ್ ಟಾಪ್ ಕಟ್ ಮಾಡೋದು ಯಾವ ಥರ ಅಂತ ನೋಡ್ಕೊಂಡು ಬರೋಣ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋನ ಬೇಗ ಶುರು ಮಾಡೋಣ. ಚೂಡಿದಾರ್ ಟಾಪ್ ಕಟ್ ಮಾಡೋದಕ್ಕೆ ನಾನಿಲ್ಲಿ 2.5 meter ಆಗೋಷ್ಟು ಈ ಥರದ ರೆಡಿಮೇಡ್ ಬಟ್ಟೆನ ತೆಕ್ಕೊಂಡಿದ್ದೀನಿ. ಮತ್ತೆ 2 meter ಆಗೋಷ್ಟು ಬ್ಲ್ಯಾಕ್ ಕಲರ್ ಲೈನಿಂಗ್ನ ತೆಕ್ಕೊಂಡಿದ್ದೀನಿ. ನಾವು ಫಸ್ಟ್ ಲೈನಿಂಗ್ನ ಕಟ್ ಮಾಡ್ಕೊಳ್ಳೋಣ. ಲೈನಿಂಗ್ನ ಕಟ್ ಮಾಡಿದ ಮತ್ತೆ ಆ ಲೈನಿಂಗ್ ಪೀಸ್ನ ಟಾಪ್ ಮೇಲೆ ಇಟ್ಟು ಟಾಪ್ನ ಕಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ತೋರಿಸ್ಕೊಡೋ ಟೈಪ್ ಮಡಿಸಿ ಹಾಕ್ಕೊಳ್ಳಿ. ಈ ಥರ ಲೆವೆಲಾಗಿ ಮಡಿಸಿದ ಮತ್ತೆ ಒಂದು ಅಳತೆ ಟಾಪ್ನ ತೆಕ್ಕೊಳ್ಳಿ. ಈಗ ನಾವು ಇದರ ಕೊರಳಿನ ಅಳತೆ ಮಾಡೋಣ. ನಮ್ಮ ಕೊರಳಿನ ಅಳತೆ ಎಷ್ಟು ಬರುತ್ತೋ ಸರಿ ಅದರ ಅರ್ಧ ನಾವು ಮಾರ್ಕ್ ಮಾಡಬೇಕಾಗುತ್ತೆ. ನನ್ನ ಈ ಟಾಪಿನ ಕೊರಳು ಚೂರು ಲೂಸ್ ಆಗಿದೆ, ಆದ ಕಾರಣ ನಾನು ಒಂದು 1/2 inch ಕಡಿಮೆ ತೆಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2.5 inch ಮಾರ್ಕ್ ಮಾಡಿದ್ದೀನಿ. ಈಗ ನಾವು ಕೊರಳಿನ ಉದ್ದನ ಅಳತೆ ಮಾಡೋಣ. ನಾವು ಈ ಮಾರ್ಕ್ನ 2 sides ಜಾಯಿಂಟ್ ಆಗಿರುತ್ತಲ್ವ, ಆ ಪ್ಲೇಸಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. ನನ್ನ ಕೊರಳಿನ ಉದ್ದ 6 inch, ಆದರೆ ಶೋಲ್ಡರ್ ಹೊಲಿಯೋದಕ್ಕೆ 1/2 inch ಆ್ಯಡ್ ಮಾಡಬೇಕಾಗುತ್ತೆ. ಆಗ 6.5 inch ನಾನಿಲ್ಲಿ ಮಾರ್ಕ್ ಮಾಡಿದ್ದೀನಿ. ನಾನಿವತ್ತು ನೆಕ್ ಡಿಸೈನ್ ಏನು ಮಾಡ್ತಾ ಇಲ್ಲ, ಸಿಂಪಲ್ ಡಿಸೈನ್ ಮಾತ್ರ ಮಾಡ್ತಾ ಇರೋದು. ಈ ಥರ ಒಂದು ಬಾಕ್ಸ್ ಟೈಪ್ ಮಾಡ್ತಾ ಇರೋದಷ್ಟೇ. ಆದ ಕಾರಣ ಈ ಥರದೊಂದು ಸ್ಟ್ರೈಟ್ ಲೈನ್ನ ಎಳ್ಕೊಳ್ಬೇಕು. ಈಗ ನಾವು ಶೋಲ್ಡರ್ನ ಅಳತೆ ಮಾಡೋಣ. ಕೊರಳಿನ ಸ್ಟಾರ್ಟಿಂಗ್ನಿಂದ ಆ ಸೈಡ್ ನಾವು ತೋಳು ಜಾಯಿಂಟ್ ಮಾಡಿರೋ ಹೊಲಿಗೆ ಇರುತ್ತಲ್ಲ ಅಲ್ಲಿವರೆಗೂ ಅಳತೆ ಮಾಡ್ಕೊಳ್ಬೇಕು. ನನಗಿಲ್ಲಿ 4 inch ಅಳತೆ ಬಂದಿದೆ, 1/2 inch ತೋಳನ ಜಾಯಿಂಟ್ ಮಾಡೋದಕ್ಕೆ. ಟೋಟಲ್ 4.5 inch ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು ಕೊಂಕುಳ ಉದ್ದನ ಅಳತೆ ಮಾಡ್ಕೊಳ್ಳೋಣ. ಈ ಥರ ಈ ಮೂಲೆಯಿಂದ ಈ ಥರ ಶೋಲ್ಡರಿನ ಫಸ್ಟ್ವರೆಗೂ ಅಳತೆ ಮಾಡ್ಕೊಳ್ಬೇಕು. ನನಗಿಲ್ಲಿ 7 inch ಬಂದಿದೆ. ಇದನ್ನು ನಾವು 1/2 inch ಜಾಸ್ತಿ ಮಾಡೋ ಅಗತ್ಯ ಇಲ್ಲ, 7 inch ಮಾರ್ಕ್ ಮಾಡಿದ್ರಾಯಿತು. ಇದನ್ನು ನಾವೀಗ ಈ ಥರ ಸ್ಟ್ರೈಟ್ ಲೈನ್ ಎಳ್ಕೊಳ್ಳೋಣ. ಸ್ಟ್ರೈಟ್ ಲೈನ್ ಎಳ್ಕೊಂಡ ಮತ್ತೆ ಈ ಮೂಲೆಯಿಂದ 1 inch ಮೇಲೆ ಮಾರ್ಕ್ ಮಾಡಿ ಮತ್ತೆ ಇದನ್ನೇ ಥರ ರೌಂಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ಆಚೆ ಸೈಡ್ ಕೈ ಮೂಲೆಯಿಂದ ಈಚೆ ಸೈಡ್ ಕೈ ಮೂಲೆವರೆಗೂ ಎಷ್ಟು ಅಳತೆ ಇದೆ ಅಂತ ನೋಡ್ಕೊಳ್ಬೇಕು. ಇದನ್ನು ನಾವೀಗ ಅರ್ಧ ಮಾಡ್ಕೊಳ್ಬೇಕು. ನನಗಿಲ್ಲಿ 18 inch ಅಳತೆ ಇದೆ, ಇದರ ಅರ್ಧ 9 inch. ಇದನ್ನೀಗ ನಾವು ಈ ಥರ 9 inch ಮಾರ್ಕ್ ಮಾಡ್ಕೊಳ್ಬೇಕು. 9 inchನಿಂದ 2 inch ಆ ಸೈಡ್ಗೆ ಇನ್ನೊಂದು ಮಾರ್ಕ್ ಮಾಡ್ಕೊಳ್ಬೇಕು. 9 inch ನಮ್ಮ ಸರಿಯಾದ ಫಿಟ್ಟಿಂಗ್, 2 inch ನಾವು ಎಕ್ಸ್ಟ್ರಾ ಬಿಡೋದಕ್ಕೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀವಿ. ಈ ಮಾರ್ಕ್ನಿಂದ ಕೆಳಗಡೆಗೆ 7 inch ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹೈಟ್ ಸ್ವಲ್ಪ ಜಾಸ್ತಿ ಇರೋರಾದರೆ 7 inch ಮಾರ್ಕ್ ಮಾಡ್ಕೊಳ್ಳಿ, ಹೈಟ್ ಸ್ವಲ್ಪ ಕಡಿಮೆ ಇರೋರಾದರೆ 6 inch ಮಾರ್ಕ್ ಮಾಡಿದರೆ ಸಾಕಾಗುತ್ತೆ. ಸೇಮ್ 7 inch ಈಗ ಈ ಟಾಪ್ ಮೇಲೆ ಕೂಡ ಮಾರ್ಕ್ ಮಾಡ್ಕೊಳ್ಳಿ 2 sides. ಮಾರ್ಕ್ ಮಾಡಿದ ಮತ್ತೆ ಇಲ್ಲಿ ಅಳತೆ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಬೇಕು. ಈ ಥರ ಈ ಮಾರ್ಕ್ನಿಂದ ಆಚೆ ಮಾರ್ಕಿಗೆ ಈ ಥರ ಹಿಡಿದು ಎಷ್ಟು ಅಳತೆ ಬರುತ್ತೋ ಅದರ ಅರ್ಧ ಮಾಡ್ಕೊಳ್ಳಿ. ಸೇಮ್ ನಾವು ಮೇಲೆ ಯಾವ ಥರ ಮಾಡಿರ್ತೀವೋ ಅದೇ ಥರ ಇಲ್ಲಿ ಕೂಡ ಮಾರ್ಕ್ ಮಾಡ್ಕೊಳ್ಬೇಕಾಗತ್ತೆ. 8.5 + 2 2 inch. ಶೋಲ್ಡರ್ನಿಂದ ಕೆಳಗಡೆ ಸೈಡ್ ಕಟ್ಟಿರುತ್ತಲ್ವ ನಮ್ಮ ಟಾಪಿಗೆ, ಅಲ್ಲಿವರೆಗೆ ಎಷ್ಟು ಅಳತೆ ಇದೆ ಅಂತ ನೋಡ್ಕೊಳ್ಬೇಕು. ನನ್ನ ಟಾಪಿಗೆ ಇಲ್ಲಿ 19.5 inch ಇದೆ. ನಾನಿದ್ದೀನೀಗ ಲೈನಿಂಗ್ ಮೇಲೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 19.5 inch ಆದರೆ 20 inch ಮಾರ್ಕ್ ಮಾಡ್ಕೊಳ್ಬೇಕು, ಯಾಕಂದರೆ ಶೋಲ್ಡರ್ ಹೊಲಿಯೋದಕ್ಕೆ 1/2 inch ಹೋಗುತ್ತೆ ಆದ ಕಾರಣ. ಈಗ ಈ ಸೈಡ್ ಕಟ್ಟಿಂದ ಆಚೆ ಸೈಡ್ ಕಟ್ಟುವರೆಗೂ ಎಷ್ಟು ಅಳತೆ ಇದೆ ಅಂತ ನೋಡ್ಕೊಳ್ಬೇಕು. ಈ ಥರ ಈ ಅಳತೆನ ಈಗ ಅರ್ಧ ಮಾಡ್ಕೊಳ್ಬೇಕು. ಅರ್ಧ ಮಾಡಿದ ಮತ್ತೆ ಬರೋ ಅಳತೆನ ನಾವೀಗ ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡಿ ಮತ್ತೆ 2 inch ಎಕ್ಸ್ಟ್ರಾ ಸೇಮ್ ಮೇಲೆ ಮಾಡಿದ ಥರನೇ ಮಾರ್ಕ್ ಮಾಡ್ಕೊಳ್ಬೇಕು. ಈ 3 marks ಈಗ ಜಾಯಿಂಟ್ ಮಾಡ್ಕೊಳ್ಳೋಣ. ಈ ಥರ ಒಂದು ಲೈನ್ ಎಳ್ಕೊಳ್ಳಿ. ಮಾರ್ಕಿಂಗ್ ಯಾವ ಥರ ಇರುತ್ತೋ ಅದೇ ಥರ ನಾವು ಲೈನ್ ಎಳ್ಕೊಳ್ಬೇಕಾಗುತ್ತೆ. ಟಾಪಿನ ಲಾಸ್ಟ್ನ ಅಳತೆ ಮಾಡ್ಕೊಳ್ಬೇಕು ಎಷ್ಟು ಇಂಚ್ ಇದೆ ಅಂತ. ನಂದಿಲ್ಲಿ 19.5 inch ಇದೆ, ನಾನು 20 inch ಇಡ್ತಾ ಇದ್ದೀನಿ. ನಿಮ್ಮ ಟಾಪಿನ ಅಳತೆ ಎಷ್ಟಿದೆಯೋ ಅಷ್ಟೇ ಮಾರ್ಕ್ ಮಾಡ್ಕೊಳ್ಬೇಕಾಗತ್ತೆ. ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಂತೇನೂ ಇಲ್ಲ, ನಾನು 1/2 inch ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇದ್ದೀನಿ ಅಂತ ಅಷ್ಟೇ. ಇದನ್ನು ನಾವು ಅರ್ಧ ಮಾಡ್ಕೊಳ್ಳುವಾಗ 2 inch ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು, ಅಂದರೆ 22 inch. 22 inch ಅರ್ಧ
11 ಇಂಚು 11 ಇಂಚನ್ನ ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನ ಮಾರ್ಕ್ ಮಾಡಿಕೊಂಡ ಮತ್ತೆ ಇಲ್ಲಿಂದ ಸ್ಟ್ರೈಟ್ ಲೈನ್ ಎಳ್ಕೊಳ್ಬೇಕಾಗುತ್ತೆ. ನಾವು ಇದನ್ನೀಗ ಕಟ್ ಮಾಡ್ಕೊಳ್ಳೋಣ. ನಾವು ಯಾವ ರೀತಿ ಮಾರ್ಕ್ ಮಾಡಿರ್ತೀವೋ ಅದೇ ರೀತಿ ಕಟ್ ಮಾಡಿಕೊಳ್ಬೇಕು. ಇಲ್ಲಿ ಸ್ವಲ್ಪನೂ ಆ ಕಡೆ ಈ ಕಡೆ ಆಗಬಾರ್ದು, ಯಾಕಂದರೆ ಇದನ್ನು ನಾವು ನಮ್ಮ ತೋಳಿಗೂ ಕೂಡ ಯೂಸ್ ಮಾಡ್ತೀವಿ ಈ ಲೈನಿಂಗ್ನ. ಆದ ಕಾರಣ ನೀವು ಮಾರ್ಕ್ ಮಾಡುವಾಗ ಇಲ್ಲಿ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಈ ಲೈನ್ ಸ್ಟ್ರೈಟ್ ಆಗಿರಬೇಕು, ಯಾಕಂದರೆ ನಾವು ಇದನ್ನು ಯಾವ ಥರ ಎಷ್ಟು ಚೆನ್ನಾಗಿ ಕಟ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ನಮ್ಮ ಟಾಪಿನ ಸೈಡ್ ಬರುತ್ತೆ. ಆದ ಕಾರಣ ಇದರಿಂದ ನಾವು ನಮ್ಮ ತೋಳನ ಕಟ್ ಮಾಡಬೇಕಿರೋದು. ನಾನಿಲ್ಲಿ 3/4 ತೋಳನ ಕಟ್ ಮಾಡ್ತಾ ಇರೋದು. ಆದ ಕಾರಣ ಈ ಬಟ್ಟೆ ಸಾಕಾಗೋದಿಲ್ಲ, ನಾನು ಇದನ್ನು ಮತ್ತೆ ಜಾಯಿಂಟ್ ಮಾಡ್ತೀನಿ, ಆದ ಕಾರಣ ತೆಗೆದಿಡ್ತೀನಿ. ಈಗ ನಮ್ಮ ಮೇನ್ ಟಾಪ್ ಪೀಸ್ನ ಈ ಥರ ಫೋಲ್ಡ್ ಮಾಡ್ಕೊಳ್ಳೋಣ. ನಮ್ಮ ಲೈನಿಂಗ್ ಎಷ್ಟಿರುತ್ತೋ ಅಷ್ಟೇ ಫೋಲ್ಡ್ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಒಂದು 1/2 ಇಂಚ್ ಆಗೋಷ್ಟು ಜಾಸ್ತಿ ಬಿಟ್ಟು ಈ ಥರ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ನಮ್ಮ ಬಟ್ಟೆ ವೇಸ್ಟ್ ಆಗೋದಿಲ್ಲ. ಆದ ಕಾರಣ ನಮ್ಮ ಟಾಪ್ ಎಷ್ಟಿರುತ್ತೋ ಅಷ್ಟೇ, ಅಂದರೆ ಒಂದು 1/2 ಇಂಚು ಜಾಸ್ತಿ ಬಿಟ್ಟು ಇದನ್ನು ಈ ಥರ ಇಟ್ಕೊಳ್ಳಿ. ಅದಾದ ಮತ್ತೆ ಕೆಳಗಡೆ ಕೂಡ ಇದು ಇಲ್ಲಿ ಮೇಲೆ ಯಾವ ಥರ ಮಡಿಸಿರ್ತೀವೋ ಅಷ್ಟೇ ಮಡಿಸಿ ಇದನ್ನು ಫೋಲ್ಡ್ ಮಾಡ್ಕೊಳ್ಬೇಕಾಗುತ್ತೆ. ನಾನೀಗ ಮಡಿಸಿಟ್ಕೊಂಡಿದ್ದೀನಿ. ನನ್ನ ಟಾಪ್ ಎಷ್ಟು ಉದ್ದ ಬೇಕೋ ಅಷ್ಟು ನೋಡಿಕೊಂಡು ಈ ಥರ 4 ಭಾಗಾಗಿ ಹಾಕ್ತಾ ಇದ್ದೀನಿ. ನಿಮಗೆ ನಾನು ತೋರಿಸ್ಕೊಟ್ಟಿದ್ದು ಅರ್ಥ ಆಯಿತು ಅಂದ್ಕೊಳ್ತೀನಿ. ನಿಮ್ಮ ಟಾಪಿನ ಉದ್ದ ಎಷ್ಟಿರುತ್ತೋ ಅದನ್ನು ನೋಡಿಕೊಂಡು ಅದಕ್ಕೆ ಶೋಲ್ಡರ್ ಹೊಲಿಯೋದಕ್ಕೆ 1/2 ಇಂಚು ಮತ್ತು ಕೆಳಗಡೆ ಹೊಲಿಯೋದಕ್ಕೆ 1 ಇಂಚನ್ನ ಬಿಟ್ಟು ನಾವಿಲ್ಲಿ ಮಾರ್ಕ್ ಮಾಡಬೇಕಾಗುತ್ತೆ. ನನ್ನ ಅಳತೆ ಟಾಪ್ ಸ್ವಲ್ಪ ಉದ್ದ ಕಡಿಮೆ ಇದೆ, ಆದ ಕಾರಣ ನಾನು 1.5 ಇಂಚನ್ನ ಜಾಸ್ತಿ ಮಾರ್ಕ್ ಮಾಡ್ತಾ ಇದ್ದೀನಿ. ನಾನೀಗ ಫೋಲ್ಡ್ ಮಾಡಿರೋದು ಸರಿ ಇದೆ. ಈಗ ನಾವು ಲೈನಿಂಗ್ನ ಈ ಥರ ಸ್ಟ್ರೈಟ್ ಇಟ್ಕೊಳ್ಳೋಣ. ನಮ್ಮ ಟಾಪಿಗೆ ಜಾಯಿಂಟ್ ಇರೋ ಮೂಲೆಗೆ ಈ ಲೈನಿಂಗ್ ಕೂಡ ಜಾಯಿಂಟ್ ಇರೋ ಮೂಲೆನ ಈ ಥರ ಇಟ್ಕೊಳ್ಬೇಕು. ಇದನ್ನೀಗ ಸ್ಟ್ರೈಟ್ ಆಗಿಟ್ಟ ಮತ್ತೆ ಇದ್ರ ಕೆಳಗಡೆನೂ ಕೂಡ ಸರಿಯಾಗಿದೆಯಾ ಅಂತ ಒಂದ್ಸತಿ ನೋಡ್ಕೊಳ್ಳಿ. ಅದಾದ ಮತ್ತೆ ಇದನ್ನು ಕಟ್ ಮಾಡ್ಕೊಳ್ಳಿ. ನಾನು ಕೊಂಕ್ಲಿನ ಆಗಲ್ಲ ಎಷ್ಟಿದೆ ಅಂತ ನೋಡಿಕೊಂಡು ಅದಕ್ಕೊಂದು 2 ಇಂಚ್ ಆಗೋಷ್ಟು ಆ್ಯಡ್ ಮಾಡಿ ಮತ್ತು ಮಾರ್ಕ್ ಮಾಡಿ ಅದನ್ನು ಕಟ್ ಮಾಡಿದ್ದೀನಿ. ಈಗ ನಮ್ಗೆ ಇಷ್ಟು ಬಟ್ಟೆ ಸಿಗುತ್ತಲ್ವ, ಇದನ್ನು ನಾವೀಗ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಬೇಕು ಲೆವೆಲ್ ಆಗಿರೋ ಥರ. ಅದನ್ನು ಕಟ್ ಮಾಡಿದ ಮತ್ತೆ ಇದು ಚೂರು ರೌಂಡ್ ಆಗಿದೆ, ಇದನ್ನು ಕೂಡ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಬೇಕು. ಅದಾದ ಮತ್ತೆ ಇದನ್ನು ಈ ಥರ ಇಟ್ಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಈ ಥರ ಲೆವೆಲಾಗಿ ಕಟ್ ಮಾಡ್ಕೊಳ್ಬೇಕು. ಮಿಕ್ಕಿದ್ದು ನಾನಿಲ್ಲಿ ಮಧ್ಯ ಗ್ಯಾಪ್ ಇದೆ ಅಲ್ಲ, ಇಲ್ಲಿ ಜಾಯಿಂಟ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ಇದನ್ನ ನಾವೀಗ ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಫಸ್ಟ್ ಇದನ್ನು ಸ್ಟಿಚ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ನಾನು ಫಸ್ಟ್ ಈಗ ನನ್ನ ಈ ಒಂದು ಸಣ್ಣ ಪೀಸ್ನ ಇಲ್ಲಿ ಮಧ್ಯ ಗ್ಯಾಪ್ ಇರೋಲಿ ಜಾಯಿಂಟ್ ಮಾಡ್ತೀನಿ. ಫಸ್ಟ್ ಈ ಸೈಡಿಂದ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಈಚೆ ಸೈಡ್ಗೆ ಎಷ್ಟು ಬೇಕೋ ನೋಡಿಕೊಂಡು, ಅಂದರೆ ಒಂದು 1/2 ಇಂಚ್ ಆಗೋಷ್ಟು ಜಾಸ್ತಿ ಬಿಟ್ಟು ಲಾಸ್ಟ್ನಿಂದ ಈ ಥರ ಸ್ಟಿಚ್ ಮಾಡಬೇಕು. ಇಲ್ಲಿಗೆ ಬಂದ ತಕ್ಷಣ ಇದನ್ನು 1/2 ಇಂಚನ್ನ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಅದ್ರ ಮೇಲೆ ಸ್ಟಿಚ್ ಹಾಕಿ.
ಅದಾದ ಮತ್ತೆ ನಾವಿದನ್ನು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿದ ಮತ್ತೆ ಇದ್ರ ಮೇಲೆ ಇನ್ನೊಂದು ಹೊಲಿಗೆ ಹಾಕ್ಕೊಳ್ಬೇಕಾಗುತ್ತೆ. ಈ ಮೂಲೆಗೆ ಬಂದ ತಕ್ಷಣ ಈ ಥರ ಸರಿಯಾಗಿ ಫೋಲ್ಡ್ ಮಾಡಿ ಮತ್ತು ಅದ್ರ ಮೇಲೆ ಕೂಡ ಹೊಲಿಗೆ ಹಾಕಿ. ನೋಡಿ ಫ್ರೆಂಡ್ಸ್, ಈ ಥರ ನಾನು ಇದನ್ನ ಎರಡನ್ನು ಕೂಡ ಇದೇ ಥರ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡಿದ ಮತ್ತೆ ಇದನ್ನ ಕಟ್ ಮಾಡ್ಕೊಳ್ಳಿ, ಲೆವೆಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ಇನ್ನೆರಡು ಉದ್ದ ಪೀಸ್ನ ಕಟ್ ಮಾಡ್ಕೊಂಡಿದ್ವಲ್ವ, ಅದನ್ನೀಗ ಈ ಥರ ಜಾಯಿಂಟ್ ಮಾಡ್ಕೊಳ್ಳೋಣ. ಫಸ್ಟ್ ಒಂದು ಹೊಲಿಗೆ ಹಾಕಿ ಮತ್ತೆ ಅದ್ರ ಮೇಲೆ ಇನ್ನೊಂದು ಹೊಲಿಗೆ ಹಾಕಿ. ಇದಾದ ಮತ್ತೆ ನಮ್ಮ ಮೈನ್ ಪೀಸ್ನ ಸೀದಾ ಇಡಬೇಕು. ಈಗ ನಾವು ಹೊಲ್ಕೊಂಡಿರೋದನ್ನ ಉಲ್ಟಾ ಇಟ್ಟು ಜಾಯಿಂಟ್ ಮಾಡ್ಕೊಳ್ಳೋಣ ಈ ಥರ ಸ್ಟ್ರೈಟು. ಈ ಥರ ಜಾಯಿಂಟ್ ಮಾಡಿಕೊಂಡ ಮತ್ತೆ ಅದ್ರ ಮೇಲೆ ಕೂಡ ಇನ್ನೊಂದು ಹೊಲಿಗೆ ಹಾಕ್ಕೊಳ್ಬೇಕಾಗುತ್ತೆ. ಈ ಥರ ಮಾಡೋದ್ರಿಂದ ಕ್ಲೀನ್ ಫಿನಿಷಿಂಗ್ ಸಿಗುತ್ತೆ ಆದ ಕಾರಣ. ನೋಡಿ ಫ್ರೆಂಡ್ಸ್, ನನ್ನ ತೋಳು ಕಟ್ ಮಾಡೋದಕ್ಕೀಗ ಲೈನಿಂಗ್ ರೆಡಿ ಆಗಿದೆ. ನಿಮ್ಮ ಲೈನಿಂಗಲ್ಲೂ ಬಟ್ಟೆ ಕಡಿಮೆ ಇತ್ತು ಅಂತಂದರೆ ಈ ಥರ ನೀವು ಕೂಡ ಮಾಡ್ಕೊಳ್ಬೋದು. ನಾನು ತೋಳನ್ನ ಮೇಯ್ನ್ ಬಟ್ಟೆ ಮೇಲೆ ಕಟ್ ಮಾಡ್ತಾ ಇದ್ದೀನಿ. ಕಾರಣ ಏನು ಅಂದರೆ, ನಾವಾಗ ಹೊಲ್ದಿರುವ ಲೈನಿಂಗ್ ಬಟ್ಟೆ ಅಷ್ಟು ಸರಿಯಾಗಿರೋದಿಲ್ಲ, ಅದ್ರ ಮೇಲೆ ಕಟ್ ಮಾಡೋದ್ರಿಂದ ನಮ್ಮ ತೋಳು ಸರಿಯಾಗಿ ಬರೋದಿಲ್ಲ. ಆದ ಕಾರಣ ಫಸ್ಟ್ ನಾವು ನಮ್ಮ ತೋಳಿನ ಉದ್ದ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. ಅದಕ್ಕೆ ಅರ್ಧ ಇಂಚು ಶೋಲ್ಡರ್ ಹೊಲಿಯೋದಕ್ಕೆ ಮತ್ತು 1 ಇಂಚು ಕೆಳಗಡೆ ಹೊಲಿಯೋದಕ್ಕೆ 1.5 ಇಂಚನ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೇಕು. ನನ್ನ ತೋಳು ಸ್ವಲ್ಪ ಉದ್ದ ಕಮ್ಮಿ ಇದೆ, ಆದ ಕಾರಣ ನಾನು 1.5 ಇಂಚನ್ನ ಇನ್ನೂ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇದ್ದೀನಿ. ಈ ತೋಳಿನ ಅಗಲ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. ನನ್ನ ತೋಳಿನ ಅಗಲ 5 ಇಂಚ್ ಇದೆ, ಇದಕ್ಕೆ 2 ಇಂಚನ್ನ ಪ್ಲಸ್ ಮಾಡಬೇಕು ಅಂದರೆ 7 ಇಂಚು. 7 ಇಂಚನ್ನ ಈಗ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಆ 7 ಇಂಚ್ ಮಾರ್ಕ್ ಮಾಡಿದ ಪ್ಲೇಸ್ನಿಂದ ಕೆಳಗಡೆಗೆ 2.5 ಇಂಚನ್ನ ಮಾರ್ಕ್ ಮಾಡ್ಕೊಳ್ಬೇಕು. ಅದಾದ ಮತ್ತೆ ಈ ಥರ ಶೇಪ್ ಕೊಡಿ. ಇದಾದ ಮತ್ತೆ ಈ ಕೆಳಗಡೆಗೆ ಈ ಥರ ಒಂದು ಸ್ಟ್ರೈಟ್ ಲೈನ್ನ ಎಳ್ಕೊಳ್ಳಿ. ಅಂದರೆ ಸೈಡೆಲ್ಲ ಇಂಚು ಮುಂಚು ಬಟ್ಟೆ ಇರುತ್ತಲ್ವ, ಅದನ್ನು ಕಟ್ ಮಾಡೋದಕ್ಕಷ್ಟೇ. ನಾವೀಗ ಈ ತೋಳನ್ನ ಕಟ್ ಮಾಡ್ಕೊಳ್ಳೋಣ. ನಾವು ಆಗ ಮಾರ್ಕ್ ಮಾಡಿರ್ತೀವಲ್ವ, ಅದ್ರ ಮೇಲೆ ಕಟ್ ಮಾಡ್ಕೊಳ್ಬೇಕು. ನಾವು ಈ ಥರ ಕಟ್ ಮಾಡಿದ ಮತ್ತೆ ಈ ಮೂಲೆಗೆ ಒಂದು ಸಣ್ಣ ಕಟ್ ಮಾಡಿ ಈ ತೋಳನ್ನ ನಾನು ಲೈನಿಂಗ್ ಮೇಲೆ ಇಟ್ಟು ಲೈನಿಂಗ್ನ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.